ನನ್ನ ಜೊತೆ ಕಾಫಿ ಕುಡಿಯೋಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಮೆಚ್ಚಿನ ನಟ ಹಾಗೂ ನಿರ್ದೇಶಕರಾಗಿರುವಂಥ ಶ್ರೀನಿವಾಸ್ ಪ್ರಭು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮಗೆ ಕಾಫಿ ಇಷ್ಟ ಆಗತ್ತಾ? ಓ, ಕಾಫಿ ತುಂಬ ಪ್ರಿಯವಾದ್ದು. ಮಾಡೋಕ್ಕೂ ತುಂಬ ಇಷ್ಟ. ನನಗೆ ಗೊತ್ತು ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ. ಅದು ಒಂದು ಹಾಬಿ. ನಿಮ್ಮ ಫೇವ್ರೇಟ್ ಯಾವುದು? ಫೇವ್ರೇಟ್ ಅಂತ ಏನಿಲ್ಲ, ಎಲ್ಲ ಬಗೆಯ ಅಡುಗೆಗಳನ್ನು ಮಾಡ್ತೇನೆ. ಸ್ವೀಟ್ಸ್ ಮಾಡಲ್ಲ, ಮುಖ್ಯವಾಗಿ ನಮ್ಮ ಹುಳಿ ಸಾರು ಕೂಟು ಗೊಜ್ಜು ಈ ಥರದ ದಕ್ಷಿಣ ಭಾರತದ ತಿನಿಸುಗಳು, ಹಾಗೆ ಉತ್ತರ ಭಾರತದ ತಿನಿಸುಗಳು, ಈ ಸಬ್ಜಿಗಳು ಮಕ್ಕಳಿಗೆ ಅದು ತುಂಬ ಇಷ್ಟ ಆಗುತ್ತೆ, ಚಪಾತಿ ಪರಾಠ ಮತ್ತು ಸಬ್ಜಿಗಳು. ಹೌದು ಸರ್, ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಇಷ್ಟ ಆಗೋದು ನಿಮ್ಮ ವಾಯ್ಸು. ಸೊ ಮೇಯ್ನು ನೀವು ವಾಯ್ಸ್ ಆರ್ಟಿಸ್ಟ್ ಆಗಿದ್ವಿ. ಆ್ಯಕ್ಚುಲಿ ನನ್ನ ಒಲವು ಇದ್ದಿದ್ದು ನಿರ್ದೇಶನದ ಕಡೆಗೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ದೆಹಲಿನಲ್ಲಿ ನಾನು ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು ಪಡ್ಕೊಂಡು ಬಂದನು. ಮೊದಲೆಲ್ಲ ನಾಟಕಗಳಲ್ಲೇ ಅಭಿನಯಿಸ್ತಾ ಇದ್ದದ್ದು, ನಾಟಕಗಳನ್ನ ನಿರ್ದೇಶನ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಂದಂತಹ ಒಂದು ಘಟ್ಟ ಅಷ್ಟೇ ಅದು, ವಾಯ್ಸ್ ಕೊಡೋದು. ರವಿಚಂದ್ರನ್ ಅವರಿಗೆ ಸುಮಾರು ಚಿತ್ರಗಳಲ್ಲಿ ಧ್ವನಿಯನ್ನು ಕೊಟ್ಟೆ. ಇನ್ನು ಕೆಲವು ಹೀರೋಗಳಿಗೆ ವಾಯ್ಸ್ ಕೊಟ್ಟಿರೋದು ಅದರಲ್ಲಿ ರವಿಚಂದ್ರನ್ ಅಂದ್ರೆ ನಿಮ್ಮ ವಾಯ್ಸೇ ನೆನಪಾಗೋದು ಅಷ್ಟರ ಮಟ್ಟಿಗೆ. ಅವರ ವ್ಯಕ್ತಿತ್ವಕ್ಕೆ ನನ್ನ ಧ್ವನಿ ಹೊಂದ್ಕೊಂಡಿತ್ತು. ನಾಟಕ ನಿಮ್ಮ ಬಹಳ ಇಷ್ಟದ ಹವ್ಯಾಸ ಅಲ್ವಾ? ಪ್ರಾರಂಭದಲ್ಲಿ ನಾಟಕದಿಂದನೇ ನಾವೆಲ್ಲ ಈ ದೃಶ್ಯ ಮಾಧ್ಯಮಕ್ಕೆ ಕಾಲಿಟ್ಟದ್ದು. ನಾಟಕ ಸಿನಿಮಾ ಈ ಕಡೆ ರಂಗಭೂಮಿ ಅಂತೆಲ್ಲ ಓಡಾಡ್ತಾ ನಿಮ್ಮ ದಿನದ ಬೆಳಗು ಹೇಗಿರುತ್ತೆ? ಬೆಳಗಿನ ಹೊತ್ತು ಬೆಳಗಿನ ಹೊತ್ತು ಯಾವಾಗಲೂ ಸ್ವಲ್ಪ ಟೆನ್ಷನ್. ಯಾಕೆಂತಂದ್ರೆ ಮನೆಯಲ್ಲಿ ಇರೋರೆಲ್ಲ ಅವರವರ ಕಾರ್ಯಕ್ಷೇತ್ರಕ್ಕೆ ಹೊರಡಬೇಕು. ನನ್ನ ಶ್ರೀಮತಿ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಬೆಳಗ್ಗೆ 8 ಗಂಟೆಗೆ ಮನೆ ಬಿಡಬೇಕು, ಮಗ ಕಾಲೇಜ್ಗೆ 7:30 ಹೊರಡಬೇಕು, ಮಗಳಿಗೆ ಏನಾದರೂ ಡಾನ್ಸ್ ಪ್ರೋಗ್ರಾಮ್ಸ್ ಇದ್ದರೆ ಅವಳು ಅದಕ್ಕೆ ಸಿದ್ಧವಾಗಿ ಹೊರಡಬೇಕು, ನನಗೆ ಶೂಟಿಂಗ್ ಇದ್ದರೆ ನಾನು ಸಿದ್ಧವಾಗಬೇಕು. ಹೀಗಾಗಿ ಸಾಮಾನ್ಯ 4:00 ನಮ್ಮ ಬೆಳಗು ಪ್ರಾರಂಭ ಆಗಿಬಿಡುತ್ತೆ. ಹೌದು ಹೌದು, ಹಾಗೆ ಅಡುಗೆ ಮನೆ ಕೆಲಸಗಳು, ನಮ್ಮ ಸಿದ್ಧತೆಗಳು, ಹೊರಡೋದಕ್ಕೆ ತಯಾರಿ ಮಾಡಿಕೊಳ್ಳೋದು, ಅದು ಬಲ್ ಎಲ್ಲನೂ ಮುಗಿಸಿ ಚೆನ್ನಾಗಿರುತ್ತೆ. ಅದೊಂಥರ ಬ್ಯುಸಿ ಬ್ಯುಸಿಯಾಗಿ ಇದ್ದರೆ ನಿಜವಾಗ್ಲೂ ಯಾವ ಕೆಲಸದಲ್ಲಿ ನೀವು ತೊಡಕ್ಕೋತಿರೋ ಅದರಲ್ಲಿ ಸುಖವನ್ನು ಕಾಣೋದಕ್ಕೆ ಶುರು ಮಾಡಿಬಿಟ್ರೆ, ಅದರಲ್ಲಿ ಆನಂದವನ್ನು ಕಾಣೋದಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮನ್ನು ಯಾರೂ ಪ್ರಪಂಚದಲ್ಲಿ ಹಿಡಿಯೋಕ್ಕಾಗಲ್ಲ, ಅಷ್ಟು ಸಂತೋಷವಾಗಿರ್ತೀರಿ ನೀವು. ಹಾಗಾಗಿ ನನಗೆ ಆ ಬೆಳಗಿನ ಆ ಟೆನ್ಷನ್ನು ಕೂಡ ಒಂಥರಹದ ಸುಖ, ಅದು ಕೂಡ ನೆಮ್ಮದಿಯನ್ನು ಕೊಡುತ್ತೆ. ನಿಜವಾಗ್ಲೂ ಅಯ್ಯೋ ಟೆನ್ಷನ್ನು ಅಯ್ಯೋ ಟೆನ್ಷನ್ನು ಅಂದ್ಕೊಳ್ಳೋರಿಗೆ ಇದು ನಿಜವಾಗ್ಲೂ ಒಂದು ಪಾಠ ಅನ್ಕೊಂತೀನಿ. ಇದಲ್ಲದೆ ನಿಮ್ಮ ಆಸಕ್ತಿಗಳ ಬಗ್ಗೆ ಹೇಳಿ ಸರ್. ಇನ್ನೇನು ಬೇರೆ ನಿಮ್ಮ ಸಂಗೀತ ಒಂದು ಹುಚ್ಚು ಅಂತಾನೆ ಹೇಳಬಹುದು. ಬಹುಶಃ ನಾನು ನಟನಾಗದೇ ಹೋಗಿದ್ದಿದ್ರೆ ಈ ವೇಳೆಗೆ ಸಂಗೀತ ಕ್ಷೇತ್ರದಲ್ಲಿ ತೊಡಕೊಂಡ್ರೆ, ಅಥವಾ ಸಾಹಿತ್ಯ ಓದಿದ್ದು ಸಾಹಿತ್ಯ, ಕನ್ನಡ MA ಮಾಡಿದ್ದು, ನಾಟಕ ರಚನೆಯಲ್ಲಿ ಹೆಚ್ಚಿನ ಆಸಕ್ತಿ, ಅದು ಒಂದು ಬದಿಗೆ. ಅದರ ಹೊರತಾಗಿ ಚಿಕ್ಕ ವಯಸ್ಸಿನಿಂದ ಸಂಗೀತದಲ್ಲಿ ವಿಪರೀತ ಆಸಕ್ತಿ, ಹುಚ್ಚು ಅನ್ಸೋ ಮಟ್ಟಿಗೆ. ಯಾಕೆ ಹುಚ್ಚು ಅಂತ ಯಾಕಂತ ಇದ್ದೀರಾ ಅಂದ್ರೆ, ಅದು ಇಲ್ದೇನೆ ಆಗೋದೇ ಇಲ್ಲ ಅನ್ನೋ ಥರದಲ್ಲಿ ಅಷ್ಟರ ಮಟ್ಟಿಗೆ. ಅಂದ್ರೆ ಯಾವ ಟೈಮಲ್ಲಿ ಕೇಳ್ತೀರಾ? ಎಲ್ಲ ಸಮಯದಲ್ಲೂ, ಅದಕ್ಕೆ ಹೊತ್ತು ಗೊತ್ತಿಲ್ಲ. ಬೆಳಗ್ಗೆ ನಮ್ಮಲ್ಲಿ TV ನೋಡೋದು ಬಹಳ ಕಮ್ಮಿ. ನಾನು ಕಿರುತೆರೆಯಲ್ಲಿ ಕೆಲಸ ಮಾಡೋಂಥವನಾದರೂ ಕೂಡ ಎಷ್ಟೋ ಸಲ ನಾನು ಮಾಡಿರೋ ಧಾರಾವಾಹಿನೇ ನಾನು ನೋಡೋದಕ್ಕಾಗಿರಲ್ಲ. ಹೆಚ್ಚಿನ ಅಂಶ ನಾವು ಮ್ಯೂಸಿಕ್ನೇ ಕೇಳ್ತಾ ಇರ್ತೀವಿ. ಮನೆಯವ್ರಿಗೂ ಸಂಗೀತದಲ್ಲಿ ತುಂಬಾ ಆಸಕ್ತಿ. ಎಲ್ಲ ಬಗೆಯ ಹೌದು, ಅವಳು ಕವಿತೆಗಳನ್ನು ಭಾವಗೀತೆಗಳನ್ನು ಬರೀತಾಳೆ. ಸುಮಾರು CD ಆಕೆದು ರಿಲೀಸ್ ಆಗಿದೆ. ಉಪಾಸನ ಮೋಹನ್ ಅವರ ಸಂಗೀತ ನಿರ್ದೇಶನದಲ್ಲಿ ಭಾವಗೀತೆಗಳು ಬಂದಿವೆ. ಭಾವಗೀತೆಗಳು, ಗಝಲ್ಗಳು ಅಂದರೆ ನನಗೆ ತುಂಬ ಪ್ರೀತಿ. ಉರ್ದು ಗಝಲ್ಗಳು, ಹಳೆಯ ಚಿತ್ರಗೀತೆಗಳು, ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತವನ್ನು ಕಲಿತಾ ಇದ್ದೀನಿ ಈಗಲೂ. ನಮ್ಮ ಉಭಯಗಾನ ವಿದುಷಿ ಶ್ಯಾಮಲಾ ಭಾವೆ ಅವರ ಇತ್ತೀಚಿನ ಶಿಷ್ಯ ಅಂತ ಬೇಕಾದ್ರೆ ಹೇಳ್ಕೋಬಹುದು. ಇಲ್ಲ ಸರ್, ನಿಮ್ಮ ಇಷ್ಟೊಂದು ಆಸಕ್ತಿ ಅದರ ವೈವಿಧ್ಯತೆ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ನಮಸ್ಕಾರ. ಓಕೆ ಓಕೆ, ಮಾಡೋ ಕೆಲಸದಲ್ಲಿ ನಿಜವಾಗ್ಲೂ ಪ್ರೀತಿ ಇದ್ದರೆ, ಆಸಕ್ತಿ ಇದ್ದರೆ, ಅದು ಎಂಥದ್ದೇ ಕೆಲಸ ಆದರೂ ಅದರಲ್ಲೇ ಸುಖ ಕಾಣ್ಬೋದು ಅನ್ನೋ ಶ್ರೀನಿವಾಸ್ ಪ್ರಭು ಅವರ ಮಾತು ನಿಮಗಿಷ್ಟ ಆಯಿತು ಅಂದ್ಕೊಂತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.